ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯರೆ ನಾನು ನಿಮ್ಮ ಸತೀಶ್ ಎಚ್ಆರ್ ಸ್ನೇಹಿತರೆ ನಲಿಕಲಿ ವಾರ್ಷಿಕ ಪಠ್ಯ ಯೋಜನೆಯ ಬಗ್ಗೆ ಮಾಹಿತಿಯನ್ನು ಕೇಳಿರ್ತೀರಿ ಈ ವಿಡಿಯೋದಲ್ಲಿ ನಾವು ನಲಿಕಲಿ ವಾರ್ಷಿಕ ಪಠ್ಯ ಯೋಜನೆಯನ್ನು ಪಠ್ಯ ವಿಭಜನೆಯನ್ನು ಯಾವ ರೀತಿ ಮಾಡ್ಕೊಳ್ಳತಕ್ಕಂತದ್ದು ಅಂತಕಂತ ವಿಚಾರಗಳನ್ನು ತಮ್ಮೊಟ್ಟಿಗೆ ಚರ್ಚೆಯನ್ನು ಮಾಡ್ತೀನಿ ಇದೇ ಮೊದಲ ಬಾರಿಗೆ ತಾವು ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಲಿಕಲಿ ವಾರ್ಷಿಕ ಪಠ್ಯ ವಿಭಜನೆಯನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕಾಗುತ್ತೆ ವಾರ್ಷಿಕ ಪಠ್ಯ ವಿಭಜನೆಯನ್ನು ನಾವು ಡ್ರಾಯಿಂಗ್ ಶೀಟ್ ಅಲ್ಲಿ ಅಥವಾ ಲಭ್ಯ ಇರತಕ್ಕಂತ ಸಂಪನ್ಮೂಲವನ್ನು ಬಳಸಿಕೊಂಡು ನಾವು ಪ್ರತಿ ವರ್ಷ ಸಿದ್ಧತೆಯನ್ನು ಮಾಡ್ತಾ ಇದ್ವಿ ಸಿದ್ಧಪಡಿಸಿಕೊಳ್ಳತಾ ಇದ್ವಿ ಸೋ ಅದೇ ರೀತಿ ಡ್ರಾಯಿಂಗ್ ಶೀಟ್ ನಲ್ಲಿ ನಾವು ಶೈಕ್ಷಣಿಕ ವರ್ಷದ ಪ್ರಾರಂಭದ ತಿಂಗಳಿನಿಂದ ಹಿಡಿದು ಶೈಕ್ಷಣಿಕ ವರ್ಷದ ಮುಕ್ತಾಯದ ತಿಂಗಳವರೆಗೆ ತಿಂಗಳುಗಳನ್ನು ನಾವು ನಮೂದು ಮಾಡ್ತಾ ಹೋಗ್ತಾ ಇದ್ವಿ ಅಂದ್ರೆ ಜೂನ್ ತಿಂಗಳಿಂದ ಹಿಡಿದು ಏಪ್ರಿಲ್ ತಿಂಗಳವರೆಗೆ ನಾವು ವಾರ್ಷಿಕ ಪಠ್ಯ ವಿಭಜನೆಯಲ್ಲಿ ನಮೂದು ಮಾಡ್ತಾ ಹೋಗ್ತಾ ಇದ್ವಿ ಬರಿತಾ ಹೋಗ್ತಾ ಇದ್ವಿ ಸೋ ಈ ವರ್ಷ 2021-22 ರ ಶೈಕ್ಷಣಿಕ ಸಾಲಿನಲ್ಲಿ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗಿರತಕ್ಕಂತದ್ದು ಜುಲೈ ತಿಂಗಳಿಂದ ಪ್ರಾರಂಭ ಆಗಿದೆ ಸೋ ಇಲ್ಲಿ ನಾವು ಎರಡು ಅನುಕೂಲವನ್ನು ಮಾಡ್ಕೋಬಹುದು ಒಂದು ಜೂನ್ ತಿಂಗಳಿಂದ ನಾವು ಮೆನ್ಷನ್ ಮಾಡಿದ್ರೆ ಜೂನ್ ತಿಂಗಳನ್ನ ಆಗಿನೇ ಖಾಲಿ ಬಿಡಬೇಕು ಹಾಗೆ ಒಂದು ಡ್ಯಾಶ್ ಅನ್ನು ಇಟ್ರೆ ಆಯ್ತು ಜುಲೈ ತಿಂಗಳು ಮತ್ತೆ ಆಗಸ್ಟ್ ತಿಂಗಳನ್ನ ಸೇತುಬಂಧ ಚಟುವಟಿಕೆ ಅಂತ ಹೇಳಿ ನಮೂದು ಮಾಡಿ ಬರೆದು ಸೇತುಬಂಧ ಚಟುವಟಿಕೆ ಕೊಟ್ಟಿರತಕ್ಕಂತ ಮೆಟ್ಟಿಲು ಸಂಖ್ಯೆಯನ್ನ ನಮೂದು ಮಾಡಿದ್ರೆ ಸಾಕು ಮೊದಲನೇ ಮೆಟ್ಟಿಲಿನಿಂದ ಹಿಡಿದು ಕೊನೆಯ ಮೆಟ್ಟಿಲು ಸಂಖ್ಯೆಯನ್ನ ನಮೂದು ಮಾಡ್ತಾ ಹೋದ್ರೆ ತಾವು ಸಾಕು ಜೂನ್ ತಿಂಗಳಲ್ಲಿ ಹಾಗೆ ಖಾಲಿ ಬಿಟ್ಟಿರ್ತೀವಿ ಜುಲೈ ಮತ್ತೆ ಆಗಸ್ಟ್ ತಿಂಗಳಲ್ಲಿ ಸೇತುಬಂಧ ಚಟುವಟಿಕೆ ಅಂತೇಳಿ ನಾವು ಮೆನ್ಷನ್ ಮಾಡ್ತೀವಿ ಮತ್ತೆ ಆ ಚಟುವಟಿಕೆಯ ಮೆಟ್ಟಿಲು ಸಂಖ್ಯೆಯನ್ನು ಮೆನ್ಷನ್ ಮಾಡ್ತೀವಿ ಅಂದ್ರೆ ಪ್ರಾರಂಭದ ಮೆಟ್ಟಿಲು ಸಂಖ್ಯೆ ಮತ್ತೆ ಕೊನೆಯ ಆ ಮಾಸಿಕದ ಕೊನೆಯ ಮೆಟ್ಟಿಲು ಸಂಖ್ಯೆಯನ್ನು ನಾವು ಆ ವಾರ್ಷಿಕ ಪಠ್ಯ ವಿಭಜನೆ ನಮೂದು ಮಾಡ್ತಾ ಹೋಗ್ತೀವಿ ಇನ್ನ ಆಗಸ್ಟ್ ನಂತರ ಏನು ನಮ್ಮ ಮತ್ತೊಂದು ಸುತ್ತಲೇ ಬರುತ್ತೆ ಖಂಡಿತವಾಗ್ಲೂ ಕೂಡ ಆನ್ಲೈನ್ ತರಗತಿ ಹೀಗೆ ಮುಂದುವರೆದ್ರೆ ಅದಕ್ಕೂ ಕೂಡ ಪಠ್ಯ ವಿಭಜನೆ ಬರುತ್ತೆ ಒಂದ್ ವೇಳೆ ಆಫ್ಲೈನ್ ಆಯ್ತು ಅಂತ ಹೇಳಿದ್ರೆ ಖಂಡಿತ ಶೈಕ್ಷಣಿಕ ಅವಧಿಗಳನ್ನ ಆಧಾರವಾಗಿ ಇಟ್ಕೊಂಡು ನಮ್ಮ ರಾಜ್ಯ ಸಂಪನ್ಮೂಲ ತಂಡ ನಲಿಕಲಿಯ ಪಠ್ಯ ವಿಭಜನೆಯನ್ನ ಸಿದ್ಧಪಡಿಸಿಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಬಹುಶಃ ಮಾಡಬಹುದು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಸೊ ಹಾಗಾಗಿ ಮುಂದಿನ ಸುತ್ತಲೆಯಲ್ಲಿ ಆಗಸ್ಟ್ ತಿಂಗಳ ನಂತರ ಸೆಪ್ಟೆಂಬರ್ ಇಂದ ನಡೆಯಬಹುದಾದ ಮೈಲುಗಲ್ಲು ಮತ್ತು ಮೆಟ್ಟಿಲು ಚಟುವಟಿಕೆಗಳ ವಿವರವನ್ನ ತಿಳಿಸಬಹುದು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಸೊ ಹಾಗಾಗಿ ಅಷ್ಟಂತೂ ನಾವು ವಾರ್ಷಿಕ ಪಠ್ಯ ವಿಭಜನೆಯಲ್ಲಿ ಸಿದ್ಧಪಡಿಸಿಟ್ಕೊಂಡ್ರೆ ಸುತ್ತಲೆಯನ್ನ ನೋಡಿ ನಾವು ಬಂದ ತಕ್ಷಣ ನಾವು ಅಲ್ಲಿ ಏನ್ ಮಾಡಬಹುದು ಮೈಲುಗಲ್ಲು ಮತ್ತು ಮೆಟ್ಟಿಲು ಸಂಖ್ಯೆಯನ್ನ ನಮೂದು ಮಾಡ್ತಾ ಹೋಗ್ಬಹುದು ಸೊ ಈಗಾಗಲೇ ಬಹಳಷ್ಟು ವರ್ಷಗಳಿಂದ ತಾವೆಲ್ಲರೂ ಕೂಡ ನಲಿಕಲಿ ಪಠ್ಯ ವಿಭಜನೆಯನ್ನ ಮಾಡ್ಕೊಂಡಿರೋದ್ರಿಂದ ಅದೇ ರೀತಿಯ ಪಠ್ಯ ವಿಭಜನೆಯನ್ನ ಮುಂದುವರಿಸ್ತಾ ಕಾಲಂಗಳನ್ನ ಹಾಗೆ ಖಾಲಿ ಬಿಟ್ಟು ಇಲಾಖೆಯ ಮಾರ್ಗದರ್ಶನದ ಅನ್ವಯ ತಾವು ಮೈಲುಗಲ್ಲು ಮತ್ತು ಮೆಟ್ಟಿಲು ಸಂಖ್ಯೆಯನ್ನ ನಮೂದು ಮಾಡ್ತಾ ಹೋದ್ರೆ ಆ ಒಂದು ಪಠ್ಯ ವಿಭಜನೆ ಪರಿಪೂರ್ಣ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ತಾ ಮತ್ತೆ ಮುಂದಿನ ವಿಚಾರಗಳೊಂದಿಗೆ ತಮ್ಮನ್ನ ಭೇಟಿಯಾಗ್ತೀನಿ ವಿಡಿಯೋವನ್ನು ಇಷ್ಟೊತ್ತು ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ತಮಗೆಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ ನಮಸ್ತೆ